ಏನು ನೀವು ಮನೆ ಬಿಟ್ಟು ಹೋಗ್ತಾ ಇದ್ದೀರಾ? ಯಾಕರ್ ಪಿತಾಮ್ಮ, ನೀವು ಮನೆ ಬಿಟ್ಟು ಹೋಗುವಂತದ್ದು ಏನಾಯ್ತು? ನನಗೆ ಮನೆಯಲ್ಲಾಗ್ಲಿ ಮನೆ ಹೊರಗಡೆ ಆಗ್ಲಿ ಯಾರು ಮರ್ಯಾದನೆ ಕೊಡ್ತಿಲ್ಲ ಆರ್ಯ. ಅದಕ್ಕೆ ಯಾರು ಇಲ್ದಿರೋ ಜಾಗಕ್ಕೆ ನಾ ಹೊರಟೋಗ್ತೇನೆ. ನೋಡಿ ಅಮ್ಮ, ನಾನು ನಿಮ್ ಜೊತೆ ಯಾವಾಗ್ಲೂ ಇರ್ತೀನಿ. ನಾನ್ ನಿಮ್ ಜೊತೆ ಇರೋ ತನಕ ನೀವು ಧೈರ್ಯ ಕಳ್ಕೊಂಡು ಏನನ್ನೋ ತಪ್ಪು ಡಿಸಿಷನ್ ತಗೊಳ್ಬೇಡಿ. ಈಗ ಯಾರು ನಿಮ್ಗೆ ಅವಮಾನ ಮಾಡಿದ್ದು? ಇವತ್ತು ನಾನು ಒಂದು ಶಿಶು ವಿಹಾರದ ರಿಜಿಸ್ಟ್ರೇಷನ್ಗೆ ಅಂತ ಹೋಗಿದ್ದೆ. ಅವಾಗ ಅಲ್ಲೊಬ್ಬ ಹುಡುಗನ ತುಂಬಾ ಅವಮಾನ ಮಾಡ್ದ. ಅವನ್ ಯಾರು ಅಂತ ಗೊತ್ತಾಯ್ತಾಮ? ಅಲ್ಲ, ಆ ಹುಡುಗ ಯಾರು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಮನೆಗೆ ಬಂದ್ಮೇಲೆ ಗೊತ್ತಾಯ್ತು, ಅವನ್ ಆರತಿ ಮಗ ಆದಿತ್ಯ ಅಂತ ಸಾಕ್ಷಿ ಹೇಳಿದ್ಲು. ಆದಿತ್ಯನ? ನೋಡಿ ಅಮ್ಮ, ಏನೇ ಆಗ್ಲಿ ನನ್ ಮನೆ ಬರೋ ತನಕ ನೀವೆಲ್ಲೂ ಹೋಗ್ಬಾರ್ದು. ನಿಮ್ಗೆ ಅವಮಾನ ಮಾಡಿದ್ನಲ್ಲ ಆದಿತ್ಯ, ಅವನನ್ನ ನಾನ್ ವಿಚಾರಿಸ್ಕೊಳ್ತೀನಿ. ಆಗ್ಲಿ ಆರ್ಯ, ನೀ ಹೇಗ್ ಹೇಳ್ತೀಯೋ ಹಾಗೆ ಕೇಳ್ತೀನಿ. ನನ್ಗೆ ನನ್ನೋರು ಅಂತ ಇನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು. ಸರಿ ಆರ್ಯ. ಆರತಿ, ನೋಡ್ತಾ ಇರೋ ನಿನ್ನ ಈ ಮಗನ ಕೈಯಿಂದನೇ ಇನ್ನೊಬ್ಬ ಮಗನ ಸಂಹಾರನ ಹೇಗೆ ಮಾಡ್ತೀನಿ ಅಂತ. ನಿನ್ನನ್ನು ನಿನ್ನ ಫ್ಯಾಮಿಲಿನ ಬುಡು ಸಮೇತ ಕೇಳದೆ ಬಿಡಲ್ಲ.